ಹಾಯ್ ಗೈಸ್, ಎಲ್ರಿಗೂ ಹಾಯ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಎಲ್ರಿಗೂ ಕೇಳ್ತೀರಾ ಬ್ರೋ, ಯಾವ ಥರ ಬ್ರೋ ಟ್ರೈನ್ ಮಾಡೋದು ಅಕ್ಕಿನ? ನಾವು ಹೊಸದಾಗಿ ಸಾಕ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಎಷ್ಟೋ ಜನ ಕೇಳ್ತಾಯಿದ್ರಿ. ಅದರಿಂದ ಓಕೆ, ಒಂದು ವೀಡಿಯೋ ಮಾಡೋಣ, ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಲಿ ಮತ್ತು ಬಿಗಿನರ್ಸ್ಗೂ ಯೂಸ್ ಆಗಲಿ ಅಂತ ಒಂದು ವೀಡಿಯೋ ಮಾಡಿದೆ. ಓಕೆ ಗೈಸ್, ಆ ವೀಡಿಯೋ ನೋಡೋಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಲೈಕ್ ಮಾಡಿ ಗೈಸ್. ಆದಷ್ಟು ಲೈಕ್ ಮಾಡಿದ್ರೆ ಒಂದೊಂದು ಹೆಲ್ಪ್ ಆಗುತ್ತೆ ಅಷ್ಟೇ. ಒಂದೊಂದು ಲೈಕ್ ಮಾಡಿ, ಏನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದೊಂದು ಲೈಕ್ ಮಾಡಿದ್ರೆ ಸಾಕು, ರೆಕಮೆಂಡ್ ಆಗುತ್ತೆ. ಓಕೆನಾ? ಓಕೆ, ಇವಾಗ ವೀಡಿಯೋ ಒಳಗಡೆ ಹೋಗೋಣ. ಏನಿಲ್ಲ ಗೈಸ್, ಸಿಂಪಲ್ಲು. ಯಾವ ಥರ ಬ್ರೋ ನಾವು ಟ್ರೈನ್ ಮಾಡಬೇಕು? ಇವಾಗ ಒಂದೇ ಒಂದು ಜೊತೆ ಇದೆ ನಮ್ಮ ಹತ್ರ, ಇಲ್ಲ ಎರಡೇ ಎರಡು ಜೊತೆ ಇದೆ, ಇಲ್ಲ ನಾಲ್ಕೇ ಇದೆ, ಇಲ್ಲ ಎಷ್ಟೋ ಇದೆ ಅಂದ್ಕೊಳ್ಳಿ. ಓಕೆನಾ? ಅಷ್ಟನ್ನ ಹೆಂಗೆ ಬ್ರೋ ಪಳಗಿಸೋದು? ಹಂಗೆ ಹಿಂಗೆ ಕೇಳ್ತೀರಾ. ಪಳಗಿಸೋದು ಅಂದರೆ ರೂಢಿ ಮಾಡೋದು ಎರಡು ಒಂದೇ. ಓಕೆನಾ? ಏನಿಲ್ಲ ಗೈಸ್, ಸಿಂಪಲ್ಲು. ಡೈಲಿ ನೀವು ಅಕ್ಕಿಗಳನ್ನ ದಿನಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಬೆಳಗ್ಗೆ ಇಲ್ಲ ಸಂಜೆ. ಓಕೆನಾ? ಇಲ್ಲ ಒನ್ ಟೈಮ್, ಇಲ್ಲ ಟೂ ಟೈಮ್, ಆ ಥರ. ಇಲ್ಲ ಒಂದೇ ಟೈಮ್ ಬಿಡ್ತೀವಿ ಅಂದರೆ ಬೆಳಗ್ಗೆ ಬಿಡಿ, ಇಲ್ಲ ಎರಡು ಟೈಮ್ ಬಿಡ್ತೀವಿ ಅಂದರೆ ಬೆಳಗ್ಗೆ ಸಂಜೆ ಬಿಡಿ, ಅದು ನಿಮ್ಮ ಇಷ್ಟ ಗೈಸ್. ಓಕೆನಾ? ನಾನು ಎಷ್ಟೊತ್ತಿಗೆ ಬಿಡ್ತೀನಿ ಅಂದರೆ ನಾನು ಸಂಜೆ ಒಂದೇ ಟೈಮ್ ಬಿಡೋದು, ಅದು ಒಂದು 3 ಗಂಟೆಯಿಂದ 4 ಗಂಟೆ ಆ ರೇಂಜಲ್ಲಿ ಬಿಟ್ಟು ಒಂದು 5 ಗಂಟೆ 6 ಗಂಟೆವರೆಗೂ ಇರ್ತೀನಿ ನಾನು, ನಿಮ್ಮ ಇಷ್ಟ, ನೀವು ಎಷ್ಟೊತ್ತಿಗೆ ಬಿಟ್ಟು ಮುಚ್ಬೋದು. ಓಕೆನಾ? ಡೈಲಿ ಫಸ್ಟ್ನೇ ದಿನ ಅಕ್ಕಿಗೆ ರೆಕ್ಕೆ ಇಲ್ಲ ಟೇಪ್ ಹೊಡೆದಿರ್ತೀರಾ, ಟೇಪ್ ಹೊಡೆಯೋದಕ್ಕಿಂತ ರೆಕ್ಕೆ ಹೊಡೆದ್ರೆ ಬೆಟರು. ರೆಕ್ಕೆ ಹೊಡಿತೀರಲ್ಲ, ರೆಕ್ಕೆ ಹೊಡೆದು ಆರಾಮಾಗಿ ಈ ಥರ ಊಟ ಹಾಕಿ ಎಲ್ಲಾದರೂ ಒಂದು ಪ್ಲೇಸಲ್ಲಿ ನಿಮ್ಮ ಗೂಡು ಮುಂದೆ ಅದು ಆರಾಮಾಗಿ ನೋಡಿ ಈ ಥರ ಮೇಯುತ್ತೆ. ಮೇಯ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಡೈಲಿ ಒಂದೊಂದು 1/2 hour 1/2 hour ಬಿಡಿ ಮೇಯಕ್ಕೆ, ಬೆಳಗ್ಗೆ ಹೊತ್ತು ಒಳಗಡೆನೆ ಊಟ ಹಾಕಿ. ಓಕೆನಾ? ಆಮೇಲೆ ಅದಕ್ಕೆ ಕೆಳಗಡೆನೆ ಗೂಡು ಇಕ್ಕಿದ್ರೆ ಅದಕ್ಕೆ ಕೆಳಗಡೆನೆ ಹೋಗುತ್ತೆ ಅದ್ರ ಗೂಡ್ಗದು. ಓಕೆನಾ? ಒಂದು 7 ದಿವಸ, ಒಂದು ವಾರ ಇಲ್ಲ ಒಂದು 15 ದಿವಸ ಆ ಥರ ಮಾಡಿದ್ರೆ ಅಕ್ಕಿ ನಿಮ್ಮ ಮನೆಗೆ ಪಕ್ಕ ಕಳ್ಳ ಆಗಿರುತ್ತೆ. ಆಮೇಲೆ ನೀವು ಛತ್ರಿನ ರೂಢಿ ಮಾಡಿಸ್ಕೊಂಡು ಜಾಲ್ ಬಗ್ಸಿ ಕಟ್ಕೊಂಡು ಒಂದು ಅದರಲ್ಲೊಂದು 7 ದಿವಸ 8 ದಿವಸ ಕೊಟ್ಕೊಂಡು ಆಮೇಲೆ ನೀವು ಬೇಕಾದರೆ ಅಕ್ಕಿನ ಆರಿಸ್ಕೊಬೋದು, ಏನೂ ತೊಂದರೆ ಆಗೋಲ್ಲ. ಓಕೆನಾ ಗೈಸ್? ಇಷ್ಟೇ ಗೈಸ್ ಟ್ರೈನ್ ಮಾಡೋದು, ಇನ್ನೇನು ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ಅಷ್ಟು ಇದು ಮಾಡಿರಿ ಇದು ಮಾಡಿರಿ ಅದು ಮಾಡಿರಿ ಅಂತ, ಏನಿಲ್ಲ, ಸಿಂಪಲ್ಲು. ಡೈಲಿ ನೀವು ಈ ಕಡೆ ಈ ಥರ ಆಚೆ ಬಿಟ್ಟು ಅದೇ ಅದ್ರ ಗೂಡ್ಗೆ ಅದೇ ಹೋಗುತ್ತೆ, ಅದ್ರ ಗೂಡ್ಗೆ ಅದೇ ಹೋಗ್ತಾ ಇದೆ ಅಂದಾಗ ಅದು ಪಕ್ಕ ಪಳಗಿರುತ್ತೆ. ಮತ್ತು ಅಕ್ಕಿ ಭಯ ಬಿಡಬೇಕು, ಭಯ ಬೀಳ್ದಿರೋ ಅಕ್ಕಿ ಆರಾಮಾಗಿ ಆಚೆ ಓಡಾಡ್ಕೊಂಡಿರಬೇಕು. ಮತ್ತು ಅಕ್ಕಿಗಳನ್ನ ಜಾಸ್ತಿ ಹಿಡಿಯೋಕೆ ಹೋಗಬೇಡಿ. ಓಕೆನಾ? ಈ ಥರ ಮಾಡಿದಾಗ ಆರಾಮ್ ನಿಮ್ಮ ಇದರಲ್ಲಿ ಪಳಗುತ್ತೆ. ಓಕೆನಾ? ನೀವು ಅಕ್ಕಿಗಳನ್ನ ಹಿಡ್ಕೊಂಡು ಅದು ಇದು ಮಾಡಿಕೊಂಡು ಮತ್ತು ಅದು ಇದು ಭಯ ಅಂದರೆ ಅಕ್ಕಿಗಳನ್ನ ಹಿಡಿಯೋಕೆ ಹೋದರೆ ಸ್ಟಾರ್ಟಿಂಗ್ ಅವು ಭಯ ಬಿದ್ದು ಆ ಕಡೆ ಈ ಕಡೆ ಓಡಾಡೋದು ಆ ಥರ ಎಲ್ಲ ಮಾಡ್ಕೊತವೆ. ಓಕೆನಾ? ಅಕ್ಕಿನೆಲ್ಲ ಜಾಸ್ತಿ ಹಿಡಿಯೋಕೆ ಹೋಗ್ಬೇಡಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಡೈಲಿ ಒನ್ ಟೈಮ್ ಇಲ್ಲ ಟು ಟೈಮ್ ಬಿಡಿ ಆರಾಮಾಗಿ, ಅಕ್ಕಿನ ಪಳಗುತ್ತೆ. ಅಷ್ಟೇ ಗೈಸ್ ಟ್ರೈನ್ ಮಾಡೋದು, ನಿಮ್ಮ ಗೂಡಿಗೆ ಇನ್ನೇನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಮತ್ತು ಒಳ್ಳೆ ಫುಡ್ ಕೊಡಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬೈ ಬೈ ಗೈಸ್.